ನಮಸ್ಕಾರ ಸ್ನೇಹಿತರೆ, ಸ್ಪೋರ್ಟ್ಸ್ ಇನ್ ಕನ್ನಡ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮ್ಯಾರಥಾನ್ನ ರೋಚಕ ಕಥೆಯನ್ನು ತಿಳಿಸುತ್ತಿದ್ದೇನೆ. ಮ್ಯಾರಥಾನ್ ಎಂಬ ಪದ ಎಲ್ಲಿಂದ ಬಂತು? ಮ್ಯಾರಥಾನ್ ಅಂದರೆ ಏನು? ಮ್ಯಾರಥಾನ್ನ ದೂರ ಎಷ್ಟಿದೆ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೇನೆ. ಮ್ಯಾರಥಾನ್ ಎಂಬುದು ಯುದ್ಧ ಭೂಮಿಯ ಹೆಸರಾಗಿದೆ. ಈ ರೋಚಕ ಕಥೆಗೆ ಒಬ್ಬ ಹೀರೋ ಕೂಡ ಇದ್ದಾನೆ, ಅವನೇ ಪಿಡಿಪೈಟ್ಸ್. ಹೌದು ಸ್ನೇಹಿತರೆ, ಪಿಡಿಪೈಟ್ಸ್ ಒಬ್ಬ ಗ್ರೀಕ್ ಸೈನಿಕ ಹಾಗೂ ಸುದ್ದಿಗಾರ. ಕ್ರಿಸ್ತಪೂರ್ವ 490ರಲ್ಲಿ ಮ್ಯಾರಥಾನ್ ಯುದ್ಧ ಭೂಮಿಯಿಂದ ಅಥೆನ್ಸ್ನವರೆಗೆ ಅಂದರೆ ಸುಮಾರು 40 ಕಿಲೋಮೀಟರ್ ಓಡಿ ತಮ್ಮ ದೇಶದವರಿಗೆ ನಾವು ಗೆದ್ದಿದ್ದೇವೆ ಎಂಬ ಸಂದೇಶವನ್ನು ಹೇಳಿ ಮರಣ ಹೊಂದುತ್ತಾನೆ. ಈ ಒಂದು ಘಟನೆ ಗ್ರೀಕ್ ದಂತಕಥೆಯಾಗಿ ಉಳಿದಿದೆ. ಹಾಗಾಗಿ ಪಿಡಿಪೈಟ್ಸ್ನ ಸಾಧನೆಯನ್ನು ಸ್ಮರಿಸುವ ಉದ್ದೇಶದಿಂದ ಕ್ರಿಸ್ತಶಕ 1896ರ ಪ್ರಥಮ ಆಧುನಿಕ ಒಲಿಂಪಿಕ್ಸ್ನಲ್ಲಿ ಪ್ರಥಮ ಬಾರಿಗೆ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಪ್ರಾರಂಭದಲ್ಲಿ 40 ಕಿಲೋಮೀಟರ್ ಇದ್ದ ದೂರವನ್ನು 1924ರ ನಂತರದಲ್ಲಿ 42.195 ಕಿಲೋಮೀಟರ್ ದೂರವನ್ನು ಅಧಿಕೃತಗೊಳಿಸಲಾಗಿತ್ತು. ಪ್ರತಿ ವರ್ಷವೂ ವಿಶ್ವದಾದ್ಯಂತ 800ಕ್ಕೂ ಹೆಚ್ಚು ಮ್ಯಾರಥಾನ್ ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತಿದೆ. ವಿಶ್ವ ದಾಖಲೆಯನ್ನು ನೋಡೋದಾದರೆ 16 ಸೆಪ್ಟೆಂಬರ್ 2018ರಂದು ಕೀನ್ಯಾದ ಎಲಿಯಟ್ ಕಿವೋಜ್ರವರು ಬರ್ಲಿನ್ ಮ್ಯಾರಥಾನ್ನಲ್ಲಿ 2 ಗಂಟೆ 1 ನಿಮಿಷ 39 ಸೆಕೆಂಡ್ಗಳು ಪುರುಷರ ಪ್ರಸ್ತುತ ವಿಶ್ವ ದಾಖಲೆಯ ಸಮಯವಾಗಿದೆ. ಇನ್ನು ಮಹಿಳೆಯರ ವಿಭಾಗದಲ್ಲಿ ನೋಡೋದಾದರೆ 13 ಅಕ್ಟೋಬರ್ 2019ರಂದು ಚಿಕಾಗೋ ಮ್ಯಾರಥಾನ್ನಲ್ಲಿ ಕೀನ್ಯಾದ ಬ್ರಿಜಿಟ್ ಕೋಸ್ಲೆಯವರು 2 ಗಂಟೆ 14 ನಿಮಿಷ 4 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿದ್ದು ಮಹಿಳೆಯರ ಪ್ರಸ್ತುತ ವಿಶ್ವ ದಾಖಲೆಯ ಸಮಯವಾಗಿದೆ. ಸ್ನೇಹಿತರೆ, ಮ್ಯಾರಥಾನ್ನ ರೋಚಕ ಕತೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ.